ಒಂದು ಕಾರಣಕ್ಕೆ ನಮ್ಮ ಕೆ ಸಿ ಸಿ ಇಂದ ವಿ ಹ್ಯಾವ್ ಕಾಲ್ಡ್ ಅಪಾನ್ ದ ಪ್ರೆಸ್ ಮೀಟಿಂಗ್. ಸೊ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್. ಮೊದಲನೇದಾಗಿ ದ ಡೆವಲಪ್ಮೆಂಟ್ ಆಫ್ ಕೆ ಸಿ ಸಿ ಕನ್ನಡ ಚಲನಚಿತ್ರಕ. ನಾವು ಹೋದ ಸೀಸನ್ ಪ್ರಾರಂಭ ಮಾಡಿದಾಗ ಒಂದು ಚಿಕ್ಕ ರೀತಿಯಲ್ಲಿ ನಮ್ಮಲ್ಲೇ ಏನೇನು ಕೊರತೆಗಳಿದೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಒಂದು ಟೂರ್ನಮೆಂಟ್ ಕಂಡಕ್ಟ್ ಮಾಡೋಕ್ಕಾಗತ್ತಾ ನಮಗೆ ಅಂತ ಹೋದಾಗ ನಮಗೆ ಸಿಕ್ಕಿದಂಥ ಒಂದು ಪ್ರತಿಕ್ರಿಯೆ ಬಹಳ ಚೆನ್ನಾಗಿತ್ತು. ಚಿತ್ರರಂಗದ ಕಡೆಯಿಂದ, ಹೊರಗಿಂದ, ಪ್ರತಿಯೊಬ್ಬರಿಂದಲೂ, ಮಾಧ್ಯಮದಿಂದಲೂ, ಇಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಕನ್ನಡ ಫ್ರಟರ್ನಿಟಿ ಇನ್ ರೀಸೆಂಟ್ ಇಯರ್ಸ್. ಬಹಳ ಅದ್ಭುತವಾದಂಥ ಒಂದು ಅಟ್ಮಾಸ್ಫಿಯರ್ ಆಯ್ತು ಅವತ್ತು. ಪ್ರತಿಯೊಬ್ಬರು ಅವರವ್ರಿಗೆ ಅವರೇ ಅಳವಡಿಸ್ಕೊಂಡಿದ್ದ ರೀತಿ, ಒಂದು ರ್ಯಾಪ್ ಬಳಸ್ಕೊಂಡಿದ್ದ ರೀತಿ, ಬೈ ದಿ ಎಂಡ್ ಆಫ್ ಫಸ್ಟ್ ಸೀಸನ್ ವಿ ರಿಯಲೈಸ್ ದಟ್ ದಿಸ್ ಇಸ್ ಸಮಥಿಂಗ್, ದಿಸ್ ಹ್ಯಾಸ್ ಟು ಗೋ. ಇದು ಜಸ್ಟ್ ಒಂದು ಕ್ರಿಕೆಟ್ ಅನ್ನೋದೊಂದು ಕಾರಣ ಇರ್ಬೋದು ಅಷ್ಟೇ, ಬಟ್ ಒಂದು ಚಿತ್ರರಂಗನ ಒಂದು ಗ್ರೌಂಡಲ್ಲಿ ಸೇರಿ ತುಂಬ ಅದ್ಭುತವಾದಂಥ ಒಂದು ವಾತಾವರಣ ಬರಬೇಕಾದ್ರೆ ಪ್ರತಿಯೊಬ್ಬರದ್ದು ಒಂದು ಇಂಟೆನ್ಷನ್ ಏನಿದೆ ಸೇಮ್ ಇರಬೇಕು ಉದ್ದೇಶ, ಅದಾಗಿತ್ತು ಅವತ್ತು. ಸೊ ದಟ್ ಇಸ್ ವಾಟ್ ರೆಸ್ಪಾಂಡೆಡ್ ಆರ್ ಪ್ರಮೋಲಿ ದಟ್ ಇಸ್ ವಾಟ್ ಇನಿಷಿಯೇಟೆಡ್ ನಮಗೆ ಸೆಕೆಂಡ್ ಸೀಸನ್ ಮುಂದೆ ಹೋಗೋಕ್ಕೆ. ಸೆಕೆಂಡ್ ಸೀಸನ್ ಮುಂದೆ ಹೋಗಬೇಕಾದ್ರೆ ವಿ ವಾಂಟೆಡ್ ಟು ಟೇಕ್ ಇಟ್ ಟು ಅ ಬೆಟರ್ ಪ್ಲಾಟ್ಫಾರ್ಮ್ ಆ್ಯಂಡ್ ಬಿಗ್ಗರ್ ಪ್ಲಾಟ್ಫಾರ್ಮ್. ಸೊ ನಾನು ಐ ಕಾಲ್ಡ್ ಅಪೌನ್ ಮೈ ಪೇಟ್ರನ್ಸ್ ಅಗೇನ್. ನಾವು ಕೂತ್ಕೊಂಡಾಗ ಪ್ರತಿಯೊಂದು ಸಿನಿಮಾ ಸ್ಕ್ರಿಪ್ಟ್ ಮರೆ ಕೂತ್ಕೊಂಡಾಗ ನಮ್ಗೇನಿರುತ್ತಂದ್ರೆ ಹೊಸದೇನು ಕೊಡ್ಬೋದು, ಹೇಳ್ತಾರೋ ಕತೆ ಅದೇ ಇರ್ಬೋದು. ಹೊಸದಾಗಿ ಇವತ್ತು ಕತೆ ಹೇಳೋಕ್ಕಾಗಲ್ಲ ಅಂದ್ರೂ ಏನು ಮಾಡ್ಬೋದು. ಅಲಾಂಗ್ ವಿತ್ ಎಕ್ಸೈಟ್ಮೆಂಟ್ ಆಫ್ ಆಲ್ ದ ಪ್ಲೇಯರ್ಸ್, ಒಂದು ಎಂಟರ್ಟೈನ್ಮೆಂಟ್ ಲೆವೆಲಲ್ಲಿ ಏನು ಮಾಡೋಕ್ಕಾಗಲ್ಲ, ಕೆಲವು ಪಾಯಿಂಟ್ಸ್ಗಳನ್ನ ವಿ ಆಲ್ ಸ್ಯಾಟ್ ಅಂಡ್ ಡಿಸ್ಕಸ್ ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಇಂಪಾಸಿಬಲ್ ದಟ್ ಫ್ರಾಂಕ್ಲಿ ಸ್ಪೀಕಿಂಗ್ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅವತ್ತು ಡಿಸ್ಕಷನ್ ನಡಿಬೇಕಾದ್ರೆ ಇಟ್ ವಾಸ್ ಲುಕಿಂಗ್ ಇಂಪಾಸಿಬಲ್. ಬಟ್ ನಮಗೆ ನಾವು ಅದನ್ನು ಪ್ರಶ್ನೆ ಹಾಕೊಂಡ್ವಿ, ವಾಟ್ ಇಸ್ ಇಟ್ ದಟ್ ವಿ ಲೂಸ್? ವಿ ಲೂಸ್ ನಥಿಂಗ್, ವಿಲ್ ಟ್ರೈ. ಸೊ ವಿ ಸ್ಟಾರ್ಟೆಡ್ ಟ್ರೈ. ಆ ಟ್ರೈ ಎಲ್ಲಿಗಿತ್ತು ಅಂದರೆ, ಮೊದಲನೇದಾಗಿ ನಮ್ಮ ಅಕ್ಕಪಕ್ಕ ಚಿತ್ರರಂಗದಿಂದ ಕೆಲವ್ರನ್ನ ಕರೆಸಿ ಆಡಿಸ್ಬೇಕು ಇಲ್ಲ ಇನ್ವೈಟ್ ಮಾಡಬೇಕು ಅಂದರೆ ಇಟ್ ಇಸ್ ಎ ಹ್ಯೂಜ್ ಟಾಸ್ಕ್. ಅಂಥದ್ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟಿಗೆ ಆಡಿದಂಥ ಪ್ಲೇಯರ್ಸ್ನ ತಮಾಷೆಗೆ ಒಂದು ಲೈನಲ್ಲಿ ಸ್ಟಾರ್ಟ್ ಆಗಿದ್ದದು, ಕರೆಸಿದ್ರೆ ಹೇಗಿರುತ್ತೆ ಅಂದಾಗ ಎಂತೆಂಥವ್ರದ್ದೋ ಹೆಸರುಗಳು ಹಾಕೊಂಡ್ವಿ ನಾವು ತಮಾಷೆಗಲ್ವ. ಸೊ ಎಲ್ಲರಿದ್ದರೆ ಹೇಗಿರುತ್ತೆ ಇದು, ಎಲ್ಲೋ ಒಂದು ಕಡೆ ಸೀರಿಯಸ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಒಬ್ಬ ಪ್ಲೇಯರ್ ಎಂಟ್ರಿಯಿಂದ. ಅದು ನಮ್ಮ ಸ್ನೇಹಿತರಾದ ಇಂಗ್ಲೆಂಡಿಂದ ಓಯೇಷಾ. ಒನ್ಸ್ ಐ ಕಾಂಟ್ಯಾಕ್ಟೆಡ್ ಹಿಮ್, ಅಲ್ಲಿಂದ ನನಗೇನೋ ಒಂದು ಚಿಕ್ಕ ಸ್ಪಾರ್ಕ್ ಬಂತು. ಐ ಥಿಂಕ್ ದಟ್ ಒನ್ ರೇ ಆಫ್ ಹೋಪ್ ಅನ್ಬೋದು. ಫ್ರಮ್ ದಟ್ ಡೇ ಪರ್ಸ್ನಲಿ ಶ್ರೀಕಾಂತ್ ಇರ್ಬೋದು, ನಂದಾ ಇರ್ಬೋದು, ಐ ವಾಂಟ್ ಟು ಥ್ಯಾಂಕ್ ದೀಸ್ ಟೂ ಪೀಪಲ್ ಪರ್ಸ್ನಲಿ ಫಸ್ಟ್ ಅಮಂಗ್ ಆಲ್ ದಿ ಪೀಪಲ್ ಫಾರ್ ದ ಎಫರ್ಟ್ ದೇ ಆರ್ ಪುಟಿಂಗ್ ಆ್ಯಸ್ ಫಿಸಿಕಲ್ ಎಫರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ದ ಎಫರ್ಟ್ಸ್ ದೀಸ್ ಟೂ ಪೀಪಲ್ ಪುಟಿಂಗ್. ದೆನ್ ಐ ವಾಸ್ ವೆರಿ ಹ್ಯಾಪಿ ದಟ್ ಈ ಸತಿ ಕಾರ್ತಿಕ್ ಫ್ರಮ್ ಹುಬ್ಬಾಳೆ ಫಿಲ್ಮ್ಸ್ ಅವರು ದೇ ಜಾಯಿಂಟ್ ಹ್ಯಾಂಡ್ಸ್ ಇಸ್ ಬಿಕಮಿಂಗ್ ಅ ಪೇಟರ್. ಬಿಕಾಸ್ ಪೇಟರ್ ಅಂತ ಸುಮ್ಮನೆ ಒಂದು ಟೀಮ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇದೊಂದು ಸಿಕ್ಕಾಪಟ್ಟೆ ಒಂದು 10 times ದ ರೆಸ್ಪಾನ್ಸಿಬಿಲಿಟಿ ವಾಟ್ ಅ ಕ್ಯಾಪ್ಟನ್ ಕ್ಯಾನ್ ಹ್ಯಾವ್ ಫಾರ್ಮಿಂಗ್ ಟೀಮ್ನ ಕರೆಸೋದಾಗಲಿ. ಅವರು ಸೇರಿಸಿದ್ರು, ಶನಾ ಹ್ಯಾಸ್ ಬಿನ್ ವೆರಿ ಕೈಂಡ್ ಟು ಮೀ. ಇಲ್ಲಿಂದ ಒಬ್ಬ 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 ಪ್ಲೇಯರ್ ಅಂತ ಹೋಗಿ ಯಾವಾಗ ಒಬ್ಬರು ಸೇವಾಗ್ ಅವರು ಒಳಗಡೆ ಬಂದರು, ಐ ಥಿಂಕ್ ದ ಗೇಟ್ ಓಪನ್ ಅಪ್ ಫಾರ್ ಅಸ್. ಸೊ ಇವತ್ತಿಗೆ ಟು ಹ್ಯಾವ್ ದ 6 ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕಮಿಂಗ್ ಇನ್, ಟ್ರಸ್ಟ್ ಮೀ, ಈಸ್ ಅ ವೆರಿ ವೆರಿ ಬಿಗ್ ಟಾಸ್ಕ್. ಯಾಕಂತಂದರೆ ಒಂದು ಚಿತ್ರರಂಗದಿಂದ ನಡೀತಾ ಇರೋವಂಥ ಒಂದು ಸೀರಿಯಸ್ ಟೂರ್ನಮೆಂಟ್, ಇಟ್ ಈಸ್ ನಾಟ್ ಅ ಬೆನಿಫಿಟ್ ಮ್ಯಾಚ್ ಅಗೇನ್. ಅಂದರೆ ಯಾವುದೋ ಒಂದು ಬೆನಿಫಿಟ್ ಮ್ಯಾಚ್ ಆಡ್ತಾ ಇರೋದನ್ನು ಅವ್ರು ಗೆಸ್ಟ್ ಕರೆದ್ರು, ಅವತ್ತೊಂದೇನೋ ತಮಾಷೆ ಆಡಿದ್ರು, ದುಡ್ಡು ಸೇರಿಸಿದ್ರು, ಯಾರಿಗೂ ಕೊಟ್ಟಿರ್ಬೋದು ಅನ್ನೋಕ್ಕೆ. ಇಟ್ಸ್ ವೆರಿ ಸೀರಿಯಸ್ ಕ್ರಿಕೆಟ್ ಫಾರ್ ದೋಸ್ 2 days, ವೆರಿ ಕಾಂಪಿಟೇಟಿವ್ ಕ್ರಿಕೆಟ್ ಫಾರ್ ದೋಸ್ 2 days. ಆ್ಯಂಡ್ ಇದಕ್ಕೆ ಅವ್ರು ಬರ್ತಾ ಇರೋದು ಇಸ್ ದ ಫಸ್ಟ್ ಎವರ್ ಟೈಮ್ ಇನ್ ದ ಹಿಸ್ಟ್ರಿ ದಟ್ ಇಟ್ ಇಸ್ ಹ್ಯಾಪನ್ಡ್. ಆ್ಯಂಡ್ ಆಮ್ ವೆರಿ 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 ಹ್ಯಾಪಿ ದಟ್ ಇಟ್ ಇಸ್ ಹ್ಯಾಪನಿಂಗ್ ಫ್ರಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಆಮ್ ವೆರಿ ಪ್ರೌಡ್ ಆಫ್ ಇಟ್, ಬಿಕಾಸ್ ಪ್ರತಿ ರಾಜ್ಯಕ್ಕೆ ಹೋದಾಗಲೂ ಪ್ರತಿ ರಾಜ್ಯದಲ್ಲೂ ಹೇಳ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಇದೆ ಅಂದಾಗ, ಎಲ್ಲೋ ಒಂದು ಕಡೆ ನಮ್ಮ ಚಿತ್ರರಂಗದಲ್ಲಿ ಈ ಕಡೆಯಿಂದ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ವಿ ಅಂತ ಈ ಇದನ್ನು ಅಳಿಸೋದಕ್ಕೆ ಯಾರಿಗೂ ಸಾಧ್ಯ ಅಲ್ಲ. ಬಹುಶಃ ಇನ್ನೊಬ್ಬರು ಇದನ್ನು ಬರೀಬೋದು, ಪ್ರಾರಂಭ ಆಗಿ ನಿಲ್ಲಿ ಅನ್ನೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಆ್ಯಂಡ್ ಇದಕ್ಕೆ ತುಂಬ ಕೈ ಸೇರಿಸಿದ್ದು ಅಂದರೆ ನನ್ನ ಚಿತ್ರರಂಗ.
ಇಲ್ಲಿ ನಾನು ಒಬ್ಬನೇ ಖಂಡಿತವಾಗ್ಲೂ ನಿಂತಿಲ್ಲ. ಐಡಿಯಾ ನನ್ನ ಮನೆಯಿಂದ ಸ್ಟಾರ್ಟ್ ಆಗಿದೆ, ಬಟ್ ಚಿತ್ರರಂಗದ ಎಲ್ಲ ಡಿಪಾರ್ಟ್ಮೆಂಟಿಂದಲೂ ನನಗೆ ಐ ಗಾಟ್ ಎ ಗ್ರೀನ್ ಸಿಗ್ನಲ್. ಆ್ಯಂಡ್ ಯಾಕೆ ಗ್ರೀನ್ ಸಿಗ್ನಲ್ ಬೇಕು ಅಂದರೆ, ಕೆ ಸಿ ಸಿ 8ನೇ ತಾರೀಕು 9ನೇ ತಾರೀಕು ನಡೀತಾ ಇದೆ ಅಂದರೆ ಆಲ್ಮೋಸ್ಟ್ ನಾನು ಹೇಳಬೇಕು ಎಂಟೈರ್ ಇಂಡಸ್ಟ್ರಿ ಒಂದು ಹಾಲ್ಟಿಂಗ್ ಬರುತ್ತೆ. ಇಟ್ ಈಸ್ ಗೋನ್ ಬಿ ಲೈಕ್ ಅ ಪಾಸ್ ಆನ್ ಅ ವಿಡಿಯೋ, ಎವ್ರಿಬಡಿ ವಿಲ್ ಬಿ ದೇರ್. ಸೊ ಇಟ್ ಟೇಕ್ಸ್ ಅ ಲಾಟ್ ಫ್ರಮ್ ಎವ್ರಿಬಡಿ ಆ್ಯಂಡ್ ಎವ್ರಿಬಡಿ ಈಸ್ ಅಪ್ರೂವಲ್. ಸೊ ಹೀಗಾಗಿ ಇವತ್ತಿಗೆ ಕೆ ಸಿ ಸಿ ಡೆವಲಪ್ಮೆಂಟ್ ಎಲ್ಲಿಗೆ ಹೋಗಿದೆ ಅಂದರೆ, ವಿ ಹ್ಯಾವ್ ಹ್ಯೂಜ್ ಪೀಪಲ್, ಫ್ಯಾಬುಲಸ್ ಎಸ್ಟಾಬ್ಲಿಷ್ಡ್ ಕಂಪನೀಸ್. Like for example, we have my very old friend here from Sangeeta Mobiles. They are associated with us, thank you sir. And Karnataka Tourism, again, one of the biggest and brightest thing that we can look up to. They are associated with KCC. Along with this, we have another, I don't know how many number of sponsors who have been coming in. There are many, many sponsors who are coming. Small, not so very small, big and not so very big. But we have. For the first time ನಾವು ಸ್ಟಾರ್ಟ್ ಮಾಡಿರೋದಕ್ಕೆ, KCA ಕರ್ಕೊಂಡು ಹೋಗ್ತಾ ಇರೋದಕ್ಕೆ, ದಿಸ್ ಇಸ್ ವೆರಿ ಹ್ಯೂಜ್ ಫಾರ್ ಅಸ್. ಆ್ಯಂಡ್ ಅಫ್ಕೋರ್ಸ್ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ಇದೆ, ಬಟ್ ದ್ಯಾಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ಹೌ ವಿ ಟೇಕ್ ಇಟ್ ಫ್ರಮ್ ಹಿಯರ್, ಹೌ ದಿಸ್ ಸೀಸನ್ ಗೋಸ್ ಆನ್. ಇದಕ್ಕೆ ನಮಗೆ ಸ್ಪಾನ್ಸರ್ಸಿಂದ ಹಿಡಿದು ಚಿತ್ರರಂಗದಿಂದ ಹಿಡಿದು ಸೇರಿಸಿದ ಪ್ರತಿಯೊಬ್ಬರಿಗೂ ಫಸ್ಟ್ ಐ ವಾಂಟ್ ಟು ಸೇ ಥ್ಯಾಂಕ್ಸ್, ಬಟ್ ದಿಸ್ ಇಸ್ ನಾಟ್ ಅ ಥ್ಯಾಂಕ್ಸ್ ಗಿವಿಂಗ್ ಒಕೇಶನ್. ಇಲ್ಲಿ ನನಗೆ ಕೆಲವು ನಿಮ್ಮನ್ನು ಸೇರಿಸಿರೋ ಉದ್ದೇಶ ಏನಂದರೆ, ಇದು ನನಗೆ ನಮ್ಮ ಚಿತ್ರರಂಗಕ್ಕೆ ಇಲ್ಲಿ ಕ್ಷಣ ಕೂತಿರ್ಬೋದು ಮಾಧ್ಯಮ ನಿಮ್ಮ ಕಡೆಯಿಂದ, ಇದು ನಮ್ಮೊಬ್ಬರಿಗೆ ಸಾಧ್ಯ ಇಲ್ಲ. ಮೈ ಫ್ರೆಂಡ್ಸ್, ಐ ವಾಂಟ್ ಆರ್ ಪ್ರಾಬ್ಲಿ ವಿ ಆಲ್ ವಾಂಟ್ ಆಲ್ ಯುವರ್ ಸಪೋರ್ಟ್ ಇನ್ ಎನಿ ವಿಚ್ ವೇ ಆ್ಯಂಡ್ ಎನಿ ವಿಚ್ ವೇ ಯು ಮ್ಯಾನ್ ಯು ಕ್ಯಾನ್ ಗಿವ್ ಇಟ್ ಟು ಅಸ್, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಆಲ್ ಆರ್ ವೆರಿ ಎಕ್ಸೈಟೆಡ್ ಅಬೌಟ್ ಆ್ಯಂಡ್ ಸಮಥಿಂಗ್ ದಟ್ ಇಸ್ ಬ್ರಾಟ್ ದಿ ಇಂಡಸ್ಟ್ರಿ ಟುಗೆದರ್ ಆನ್ ಅ ವೆರಿ ಹೆಲ್ದಿ ನೋಟ್. So this is where we require and we need your support. Illi details of the matches and schedules now actually ella kade online bitidivi namu namige onde ondu probably because of lack of holdings is illa no kaanakke nagide maybe that exclusivity nimige ellu kaanustha illa, but I guess that is a scarcity which every product is going through at the same time, just not us. But luckily, online in that, probably every hero or every actor, every producer, director carries their own set of fans and people following them, and they have been very kind, and my gratitude goes out to all of them for having supported us. 8th match bandutu Chinnaswamy Stadium alli mattomme adjust, I know many of you may know it, but I would like to repeat it, please bear me. 8th and 9th KCA Chinnaswamy Stadium alli Kannada Chalanachitra Cup nadiyutu. It's a two-day event, but a very fabulous event. First match is Sharad. Can I have the... Yeah. We will be issuing this to everybody. But before that, namige 8th September at 12 o'clock will be the launch. 12 noon will be the launch, where we will have... As of right now, ನಮಗೆ ಸೊಹೇಲ್ ಖಾನ್ ಅವರು, ಸುನೀಲ್ ಶೆಟ್ಟಿ ಅವರು, ಅರ್ಬಾಜ್ ಅವರು, ಧನುಷ್ ಅವರು ಆ್ಯಂಡ್ ಲಾಟ್ ಆಫ್ ಅದರ್ ಪೀಪಲ್ ದೇ ಆರ್ ಕನ್ಫರ್ಮಿಂಗ್ ಇಟ್ ಪ್ರಾಬ್ಲಿ ನನ್ನ ದಡ್ಡಿ ಅವ್ರ ಟು ವಿಲ್ನೋ. ತುಂಬ ಇಂಡಸ್ಟ್ರಿನಲ್ಲಿ ಎಲ್ಲರೂ ಬಂದು ನಿಂತ್ಕೋತಾ ಇದ್ದಾರೆ, ಅದಕ್ಕೆ ದೇ ಆರ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಐ ವೆರಿ ಹ್ಯಾಪಿ ಅಬೌಟ್ ಇಟ್. 12 to 12:30 ನಡೆದ್ರೆ 1:30 ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ವಿ ಹ್ಯಾವ್ 4 ಮ್ಯಾಚಸ್ ಫಸ್ಟ್ ಡೇ and 2 matches second day followed by a finals and we are done. So idondu memorable event agide and this schedule will be given to all of you. And idike ticketing bandutu online nadidide already and I'm very happy to say that from Monday na, from Monday right, Monday the outlet should be open. So tickets ivaga neevu barbodu tickets hege anbuttu, and not many people online alli hogi tagonavaru kammi idare. Probably only city limits are irbodu. Yeah. So 1st tarikinda KC Chinnaswamy Stadium alli tickets will be available, as well as all Sangeeta Mobiles outlets ella kade irutte. And I'm very very happy that we managed that basic bare minimum rates ittidivi now.
ಕೆಲವುದಕ್ಕೆಲ್ಲ. ಈಗ ಫಾರ್ ಎಕ್ಸಾಂಪಲ್, ದೇರ್ ಇಸ್ ಲೈಕ್ ಲಾಟ್ ಆಫ್ ಫ್ಯಾನ್ಸ್, ಲಾಟ್ ಆಫ್ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ದಿ ಇಂಡಸ್ಟ್ರಿ. ನಮಗೆ ಚಿತ್ರಕ್ಕೆ ಬರ್ತಾರೆ, ಬೆಳೆಸಿದ್ದಾರೆ. ಕೇವಲ ಕೆಲವು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟಿಕೆಟ್ಸ್ ಚಿನ್ನಸ್ವಾಮಿಯಲ್ಲಿ ಇರೋದು 50 ರುಪೀಸಿಗೆ ಇಟ್ಟಿದ್ದಾರೆ. 50 ರುಪೀಸ್ ದಟ್ ಟು ಫಾರ್ 2 ಡೇಸ್. ಯು ನೋ ಯು ಹ್ಯಾವ್ ಅ 25 ರುಪಿ ಪರ್ ಡೇ ಆಯ್ತು ಅವಾಗ ಟಿಕೆಟ್. ಓಕೆ, ಐ ಡೋಂಟ್ ಥಿಂಕ್ ಇಸ್ ಇಸ್ ಆ್ಯಕ್ಚುಲಿ ನಮ್ಮ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಫ್ರಂಟ್ ರೋ ಇಡೋ ರೇಟ್ ಅದು. ಏನೋ ಆ ರೇಟ್ ಏನಕ್ಕಂದರೆ, ಬಿಕಾಸ್ ವಿ ವಾಂಟ್ ದೋಸ್ ಪೀಪಲ್ ಟು ಕಮ್. ವಿ ವಾಂಟ್ ದೆಮ್. ನಮಗೆ ಇವತ್ತು ಚಿತ್ರರಂಗ ಇನ್ನುವರೆಗೆ ಬಂದಿದೆ ಅಂದರೆ, ದೇರ್ ಆರ್ ಲಾಟ್ ಆಫ್ ಪೀಪಲ್ ಔಟ್ ದೇ ಹೂ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ವಿ ವಾಂಟ್ ಟು ಇನ್ವೈಟ್ ಆಲ್ ಆಫ್ ದೆಮ್ ದಿಸ್ ವೇ. ಅಫ್ಕೋರ್ಸ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೇಟ್ ತೆಗೆದು ಫ್ರೀಯಾಗಿ ಒಳಗೆ ಬಿಡೋಕೆ ಬಿಡಲ್ಲ. ದೇರ್ ಇಸ್ ಗೋನ್ ಬಿ ಹ್ಯೂಜ್ ಕೇಆಸ್ ಆ್ಯಂಡ್ ವಿ ನೀಡ್ ಸಮ್ ಎಂಟ್ರಿ ಲೆವೆಲ್ಸ್. ದಿಸ್ ದ ಬೆಸ್ಟ್ ವೀ ಕುಡ್ ಡು ಆ್ಯಂಡ್ ವಿ ಹ್ಯಾವ್ ಡನ್ ಇಟ್. ಆ್ಯಂಡ್ ಪ್ರತಿ ಟಿಕೆಟ್ಗೆ ಏನೇನು ರೇಟ್ ಇದೆ, ವಾಟ್ ಎವರ್ ದ ರೇಟ್ಸ್ ಆರ್, ದೇರ್ ಆರ್ ಸಮ್ ಪ್ರೀಮಿಯರ್ ಟಿಕೆಟ್ಸ್ ಆಲ್ಸೋ ವಿತ್ ಎಕ್ಸ್ಕ್ಲೂಸಿವ್ ಫುಡ್ ಆ್ಯಂಡ್ ಎವ್ರಿ ಬೇವರೇಜ್. ಅಲ್ಲೆಲ್ಲದೂ ಇಟ್ ಇಸ್ ಫಾರ್ 2 ಡೇಸ್. ಓಕೆ, ಐ ಜಸ್ಟ್ ವಾಂಟ್ ಟು ಕ್ಲಿಯರ್ ಇಟ್. ಸಪೋಸ್ ಯು ಸೇ ಎಲ್ಲೋ ಒಂದು ಕಡೆ 500 ರುಪೀಸ್ ಅಂತ ನೀವು ನೋಡಿದ್ರೆ, ಇಟ್ ಇಸ್ ನಾಟ್ ಫಾರ್ 1 ಡೇ ಸರ್, ಇಟ್ ಇಸ್ 2 ಡೇಸ್. ಓಕೆ, 2 ಟಿಕೆಟ್ಸ್ ವಿಲ್ ಬಿ ಗಿವನ್. ಸೊ ಪ್ಲೀಸ್ ಡೋಂಟ್ ಡೂ ದ ಮಿಸ್ಟೇಕ್ ಆಫ್ ಕ್ಯಾರಿಂಗ್ 1 ಟಿಕೆಟ್ ಫಾರ್ 2 ಡೇಸ್. ಇಟ್ ವಿಲ್ ಬಿ ಟೇಕನ್ ಇಯರ್ ದ ಗೇಟ್ ಆ್ಯಂಡ್ ಇಟ್ ವಿಲ್ ನಾಟ್ ಬಿ ಅಲೌಡ್ ಬಿಕಾಸ್ ಆಫ್ ಸೆಕ್ಯೂರಿಟಿ. ಯಾಕಂದರೆ ನಮ್ಮ ಚಿತ್ರರಂಗದಿಂದ ನಾವು ಮೊದಲನೇ ಬಾರಿ ಒಂದು ದೊಡ್ಡ ರೇಂಜಲ್ಲಿ ಈ ಥರ ಚಿನ್ನಸ್ವಾಮಿಗೆ ಹೋದಾಗ ದ ಸೆಕ್ಯೂರಿಟಿ ಇಸ್ ವೆರಿ ಟೈಟ್. ಸೊ ಐ ವುಡ್ ಜಸ್ಟ್ ರಿಕ್ವೆಸ್ಟ್ ಎವ್ರಿಬಡಿ ಟು ಡೂ ದಿಸ್ ನೀಡ್ಫುಲ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಲಾಸ್ಟ್ ಟೈಮ್ ರೆಕಾರ್ಡೆಡ್ ಹೋಗಿದ್ವಿ ಝೀ ವಾಹಿನಿಯಲ್ಲಿ, ಈ ಸತಿ ಕಲರ್ ಸೂಪರಲ್ಲಿ ವಿ ಆರ್ ಗೋಯಿಂಗ್ ಲೈವ್. ಆ್ಯಂಡ್ ಕಲರ್ ಸೂಪರಲ್ಲಿ ಲೈವ್ ಹೋಗ್ತಾ ಇದೆ ಅಂದರೂ ಕೂಡ ಸ್ಟಾರ್ ಸ್ಪೋರ್ಟ್ಸ್ ಇಸ್ ಕವರಿಂಗ್ ದಿಸ್. ದ ಹೋಲ್ ಪ್ಯಾನಲ್ ಆಫ್ ಟೆಕ್ನಿಕಲ್ ಗ್ರೂಪ್ ಆಫ್ ಸ್ಟಾರ್ ಸ್ಪೋರ್ಟ್ಸ್ ಇಸ್ ಕವರಿಂಗ್ ದಿಸ್ ಫಾರ್ ದೆಮ್. ಸೊ ಇಟ್ ಇಸ್ ಅ ವೆರಿ ಟೆಕ್ನಿಕಲ್ ಕವರೇಜ್. ನಿಮಗೆ ಒಂದು KPL ಅಲ್ಲ ಯಾವ ರೇಂಜಿಗೆ ನೀವು ನೋಡಿದ್ದೀರೋ, ದ ಸೇಮ್ ಟೀಮ್ ಇಸ್ ಕವರಿಂಗ್. ಸೊ ಇಟ್ ಇಸ್ ಗೋನ್ ಬಿ ವೆರಿ ಪ್ರೊಫೆಷನಲಿ ಕವರ್ಡ್ ಇನ್ ದ ಸೇಮ್ ಮ್ಯಾನರ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಆನ್ ದಿಸ್ ಒಕೇಶನ್ ಆ ವೆರಿ ಪ್ರೌಡ್ಲಿ ಸೇಯಿಂಗ್ ದಟ್ ಕರ್ನಾಟಕ ಟೂರಿಸಮ್ ಹ್ಯಾಸ್ ಟೈಡ್ ಅಪ್ ವಿತ್ ಅಸ್ ಇನ್ ಅ ವೆರಿ ಬಿಗ್ ವೇ. ಅಂಡ್ ಐ ವಾಂಟ್ ಅ ಥ್ಯಾಂಕ್ ದೆಮ್. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ 6 ಜನ ಯಾರಿದ್ದಾರೆ ಅವರೆಲ್ಲರೂ, ನನಗೆ ಖುಷಿಯಾಗಿದೆ ಅಂದರೆ ಮೊನ್ನೆ ಲಾಸ್ಟ್ ಟೈಮು ಮಾತಾಡಿದಾಗ 8ನೇ ತಾರೀಕು 9ನೇ ತಾರೀಕು ಅವ್ರು ಬಂದು ಆಡಬೇಕು. ಸೊ ಎಲ್ಲರಿಗೂ ಅರೈವಲ್ ಇದ್ದಿದ್ದು 7th ಈವ್ನಿಂಗ್ ಎಲ್ಲರೂ ಬರೋದು ಅಂತಾಯಿತು. ಬಟ್ ಪ್ರಾಬಬ್ಲಿ ದ ರೆಸ್ಪಾನ್ಸಸ್ ಆನ್ ಟ್ವಿಟರ್ಸ್, ಫೇಸ್ಬುಕ್ಸ್ ಆ್ಯಂಡ್ ಪ್ರಾಬಬ್ಲಿ ಸಮ್ವೇರ್ ದ ವೇ ವಿ ಹ್ಯಾವ್ ಕ್ಯಾರಿಡ್ ಅಪಾನ್ ದ ಟೂರ್ನಮೆಂಟ್, ಎಲ್ಲರೂ ದೇ ಆರ್ ಆಲ್ ವಾಂಟಿಂಗ್ ಟು ಲ್ಯಾಂಡ್ ಬೈ 5th itself ಬಿಕಾಸ್ ದೇ ಫೀಲ್ ದೇ ಆಲ್ಸೋ ವಾಂಟ್ ಟು ಪ್ರಾಕ್ಟೀಸ್ ವಿತ್ ಅಸ್. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಅಸ್ ಬಿಕಾಸ್ ನಮಗೆ ಎಲ್ಲೋ ಒಂದು ಕಡೆ ಕೆಲವು ಆಸೆಗಳಿರ್ತವೆ, ಆಸೆಗಳು ಎಷ್ಟು ಸಿಕ್ಕಿದ್ರು ಸಾಲದು ಅನಿಸ್ತಾ ಇರ್ತವೆ. ಅಂಥದ್ರಲ್ಲಿ ಒಂದೊಂದು ಆಸೆ ಏನಂದ್ರೆ ಇಂಥವರೊಟ್ಟಿಗೆ ಆಡೋದು ನಮಗಿತ್ತು. ಕೆಲವರು ಇನ್ನೂ ನಮ್ಮ ಪ್ಲೇಯರ್ಸ್ ಎಲ್ಲ ಕೇಳೋರು, ಸರ್ ಬರ್ತಾರೆ ಅವರು 6th or 7th ಬಂದರೆ ಹೀಗೆ ಸರ್ ಸಿಗ್ತಾರಾ ಮಾತಾಡೋಕ್ಕೆ, ಅಂದ್ರೆ ಅಲ್ಲೇ ಪಿಚ್ಚಿಗೆ ಬಂದಂಗೆ ಹೊರಟೋಗ್ತಾರೆ, ಈ ಥರ ಎಲ್ಲ ಪ್ರಶ್ನೆಗಳು ನಮ್ಮಲ್ಲೂ ಇರ್ತವೆ. ಸಿ ಎವ್ರಿ ಹೀರೋ ಹ್ಯಾಸ್ ಅನದರ್ ಹೀರೋ ಆ್ಯಂಡ್ ದಟ್ ಹೀರೋ ಹ್ಯಾಸ್ ಅನದರ್ ಹೀರೋ ಅನ್ನೋ ಥರ. ದೇರ್ ಇಸ್ ದಿಸ್ ಇಸ್ ದೀಸ್ ಆರ್ ಅವರ್ ಹೀರೋಸ್ ರೈಟ್ ನಾವು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಆಲ್ ವಾಲಂಟಿಯರ್ಲಿ ಬಂದ್ಬಿಟ್ಟು ನಾವು 5ನೇ ತಾರೀಕು ಬರ್ತೀವಿ ನಿಮ್ಮೊಟ್ಟಿಗೆ, ನಾವು ಸ್ವಲ್ಪ 2 ಡೇಸ್ ವಿಲ್ ಪ್ರಾಕ್ಟೀಸ್ ವಿಲ್ ಮಿಂಗಲ್ ವಿ ವಾಂಟ್ ಗೆಟ್ ಟು ನೋ ಈಚ್ ಅದರ್ ಅಂದಾಗ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಅಸ್. ಸೊ ಐಮ್ ವೆರಿ ಹ್ಯಾಪಿ ಟು ಅನೌನ್ಸ್ ದಟ್ 5ನೇ ತಾರೀಕು ದೇ ಆಲ್ ವಿಲ್ ಬಿ ಹಿಯರ್ ಆ್ಯಂಡ್ ಪ್ರಾಬಬ್ಲಿ ದೇ ವಿಲ್ ಬಿ ದೇ ವಿಲ್ ಮೀಟ್ ಯು ಆಲ್ ಆಲ್ಸೋ ಒನ್ಸ್ ದೇ ಆರ್ ಹಿಯರ್ ಸೊ ದಟ್ ಯು ಕ್ಯಾನ್ ಪ್ರಾಬಬ್ಲಿ ಹ್ಯಾವ್ ಅ 1-on-1 ಚಾಟ್ ವಿತ್ ದೆಮ್ ವೆನ್ ಯು ಆರ್ ರಿಕ್ವೈರ್ಡ್ ಆ್ಯಂಡ್ ವೆನ್ ಯು ಆರ್ ಅರೇಂಜ್ಡ್. ಆ್ಯಂಡ್ ಈ ಮಧ್ಯೆ ನಾನು ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಚೇಂಬರ್ ಆ್ಯಂಡ್ ಡ್ಯಾನ್ಸರ್ಸ್ ಅಸೋಸಿಯೇಷನ್ ಇರ್ಬೋದು, ಫೈಟರ್ಸ್ ಅಸೋಸಿಯೇಷನ್ ಇರ್ಬೋದು, ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್, ಎವ್ರಿಬಡಿ, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್ ಬಿಕಾಸ್ ಇವ್ರದ್ದು ಸಪೋರ್ಟ್ ಇಲ್ಲದೆ ಇವತ್ತು ಇಲ್ಲಿವರೆಗೆ ಬರ್ತಾ ಇರಲಿಲ್ಲ. ಸೊ ಆನ್ ಬಿಹಾಫ್ ಆಫ್ ಫ್ಯಾಕ್ಟರ್ಸ್ ಅಸೋಸಿಯೇಷನ್ ನಮ್ಮ ದೊಡ್ಡಣ್ಣವರಲ್ಲಿ ಕೂತಿದ್ದಾರೆ. ಸೊ ಐ ವಾಂಟ್ ಥ್ಯಾಂಕ್ ಹಿಮ್ ಆಲ್ಸೋ ಬಿಕಾಸ್ ದೇ ಆರ್ ರೆಂಡರ್ಡ್ ಅ ಹ್ಯೂಜ್ ಸಪೋರ್ಟ್. ಆ್ಯಂಡ್ ಅಫ್ಕೋರ್ಸ್ ನಾರ್ಮಲ್ ಆಗಿ ಒಂದು ಪ್ರೆಸ್ ಮೀಟ್ ಅಂದರೆ ಸಿನಿಮಾ ಪ್ರೆಸ್ ಮೀಟಲ್ಲಿ ಮಾತ್ರ ಕೂತ್ಕೊಳ್ಳೋದು ಇವ್ರ ಈ ಥರ. ಸೊ ಫಸ್ಟ್ ಟೈಮ್ ಒಂದು ಸ್ಪೋರ್ಟ್ಸ್ ಮನ್ನಾಗಿ ಕೂತಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಶಿವಣ್ಣ ಅವರು ನಾರ್ಮಲ್ ಆಗಿ ಲೀವ್ ತೊಗೊಳೋದು ಫ್ಯಾಮಿಲಿ ಒಟ್ಟಿ ಟ್ರಿಪ್ಗೆ ಹೋಗ್ಬೇಕಾದ್ರೆ ಮಾತ್ರ, ಇಲ್ಲಾಂದರೆ 300 ಡೇಸ್, 350 ಡೇಸ್ ವರ್ಕ್ ಮಾಡ್ತಾ ಇರ್ತಾರೆ ಅವರು. ಫಸ್ಟ್ ಟೈಮ್ ಐ ಥಿಂಕ್ ಇನ್ ಇಸ್ ಎಂಟೈರ್ ಲೈಫ್ ಆನ್ ಅ ನಾನ್ ಫ್ಯಾಮಿಲಿ ಟ್ರಿಪ್ ಬೇಸಿಸ್ 10 ಡೇಸ್ ಲೀವ್ ಈಸ್ ಟೇಕನ್ ಫಾರ್ ಪ್ರಾಕ್ಟೀಸಿಂಗ್. ಓಕೆ, ಯಾರು ಮಾಡೋಕ್ಕಾಗದೆ ಇರೋದು KCC ಮಾಡಿದೆ ಅನ್ನೋದು ಇನ್ನೊಂದು ಇತಿಹಾಸ ಇದೆ ಕ್ರಿಯೇಟ್ ಮಾಡಿರೋದು. ಸೊ ಆ್ಯಂಡ್ ನಾಟ್ ಓನ್ಲಿ ಹಿಮ್,
Recently I had Ganesh Kuda, I mean, sorry about his father who passed away recently, but before that, practice important, ellaru mat serious aagi maartara nodi. I'm very very happy KCC is happening, and I really from heart I'm telling you that nanige I need the any least support also what you can do. It is going to be huge for KCC, and it is for our industry. It is nanna personal aagi idu nanige illa, and it is nothing to do with me alone. It is everybody together illi varigu maadidiri, and of course you all also will be invited, and tickets will reach you also. Please come and capture good photographs, you know. Don't just capture the cash drops and the mistumps. Catch something nice. At least for the actors are, you know, good thing only cricket audience, we look nice on ground. So please capture as well. Thank you so much, and I would like to give the mic to Shivaraj. Yeah. ಮೀಡಿಯಾದಲ್ಲಿ ಎಲ್ಲರಿಗೂ ಮೀಡಿಯಾ ಸೆಂಟ್ರಲ್ಲೇ ನಾವು ಪಾಸಸ್ ಇಟ್ಟಿದ್ದೀವಿ. ಸೊ ದೆನ್ ವಿಲ್ ಆಲ್ ಎಲ್ ಬಿ ಗಿವನ್ ದಟ್. ಆ್ಯಂಡ್ ಅಫ್ ಕೋರ್ಸ್ ಒನ್ ಸ್ಮಾಲ್, ಇಟ್ ಇಸ್ ನಾಟ್ ನಮ್ಮಲ್ಲಿ ಇವಾಗ ಅಚೀವ್ಮೆಂಟ್ಸ್ ಆನ್ ಅ ಫಿನಾನ್ಷಿಯಲ್ ಬೇಸಿಸ್ ನಮ್ದು ದೊಡ್ಡದಾಗಿಲ್ಲ ಇನ್ನು, ಬಟ್ ವಿ ಆರ್ ದೇರ್, ವಿ ಆರ್ ಆಲ್ಮೋಸ್ಟ್ ದೇರ್, ವಿ ಆರ್ ಗುಡ್, ವಿ ಆರ್ ಗೋಡ್ ಕ್ರ್ಯಾಕ್ ಈವನ್ ಆ್ಯಂಡ್ ಗುಡ್. ನಮ್ಮ ಕಡೆಯಿಂದ ಆಗಿರೋದು ಒಂದು ವಾಟ್ ಎವರ್ ದ ಬೆಸ್ಟ್ ವಿ ಆರ್ ಗೋಲ್ ಬಿ ಡೂಯಿಂಗ್ ವಿಲ್ ಬಿ ಆನ್ ದ ಕೊಡಗು ಒಂದು ವಿಚಾರದಲ್ಲಿ ಸಿ ಎಂದು ರಿಲೀಫ್ ಫಂಡಿಗೆ ನಾವು ವಿಲ್ ಬಿ ಹ್ಯಾಂಡಿಂಗ್ ಇಟ್ ಓವರ್ ಆನ್ ಏತ್ ಆನ್ ಗ್ರೌಂಡ್ on the inauguration day to the CM or whoever is going to be representing that part. Thank you so much. Top Kannada channel la nodi, like maadi, share maadi, subscribe maadi.